ನಮಸ್ಕಾರ ಸ್ನೇಹಿತರೆ ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ ಇವತ್ತು ಒಂದು ಮಸಾಲೆ ರೈಸ್ ಅಂತ ಮಾಡ್ತಾ ಇದ್ದೀನಿ ಲಂಚ್ ಬಾಕ್ಸ್ಗೆ ಒಳ್ಳೆ ಒಂದು ರೆಸಿಪಿ ಇದು ಇದನ್ನ ನೀವು ಉಳಿದಿರೋ ಅನ್ನದಲ್ಲಿ ಕೂಡ ಮಾಡಬಹುದು ಇಲ್ಲ ಹೊಸದಾಗಿ ಅನ್ನ ಮಾಡಿಕೊಂಡು ಬೇಕಾದ್ರೆ ಮಾಡಬಹುದು ತುಂಬಾ ಕಡಿಮೆ ಟೈಮ್ ಅಲ್ಲಿ ಆಗುವಂಥದ್ದು ಮತ್ತೆ ಯಾವುದಾದ್ರೂ ತರಕಾರಿ ಇದ್ರೂ ಮನೆಯಲ್ಲಿ ಉಪಯೋಗಿಸ್ಕೋಬಹುದು ಒಂದು ವಿಶೇಷ ಅಂತಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿಲ್ಲ ಈಗ ಮೊದಲನೇದಾಗಿ ಒಂದು ಪದಾರ್ಥಗಳನ್ನ ಹುರ್ಕೋತಾ ಇದ್ದೀನಿ ಕೊತ್ತಂಬರಿ ಬೀಜ ದಾಲ್ಚಿನ್ನಿ ಮೆಣಸು ಏಲಕ್ಕಿ ಲವಂಗ ಇವೆಲ್ಲವನ್ನು ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಒಳ್ಳೆ ಘಮ ಬರೋ ತನಕ ಹುರ್ಕೋಬೇಕು ಈಗ ಇಷ್ಟು ಹಾಕಿರೋ ಪ್ರಮಾಣ ಒಂದು ಎರಡು ಸಲ ನೀವು ಮಾಡ್ಕೋಬಹುದು ತುಂಬಾ ಕಡಿಮೆ ಹುರ್ಕೊಂಡ್ರೆ ಮಿಕ್ಸಿಗೆ ಹಾಕಕ್ಕೆ ಆಗಲ್ಲ ಹಾಗಾಗಿ ಇಷ್ಟು ಹಾಕೋಬೇಕು ಅರ್ಧ ಟೀ ಸ್ಪೂನ್ ಅಷ್ಟು ಸೋಂಪಿರತ್ತಲ್ಲ ಅದನ್ನ ಕೊನೆಯದಾಗಿ ಹಾಕ್ಕೊಂಡು ಒಳ್ಳೆ ಘಮ ಬರೋ ತನಕ ಹುರ್ಕೊಂಡು ಸ್ವಿಚ್ ಆಫ್ ಮಾಡ್ಕೊಂಡು ಆರಕ್ಕೆ ಬಿಟ್ಬಿಡೋಣ ಈಗ ಒಂದು ಬಾಣಲೆಗೆ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಅದಕ್ಕೆ ಸಾಸಿವೆ ಅಷ್ಟೇ ಪ್ರಮಾಣದ ಜೀರಿಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಹಿಂಗನ್ನು ಸಹ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಮೊದಲೇ ಹಾಗೆ ಈರುಳ್ಳಿನ ಬಳಸಿಲ್ಲ ನೀವು ಬೇಕಾದ್ರೆ ಹಾಕೋಬಹುದು ಈ ಒಗ್ಗರಣೆ ಟೈಮಲ್ಲಿ ಹಾಕ್ಕೋಬೇಕಾಗತ್ತೆ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆಕಾಯಿ ಬೀಜ ಕಡಲೆಬೇಳೆ ಉದ್ದಿನಬೇಳೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಹಾಕೊಂಡಿದ್ದೀನಿ ಈಗ ಎಲ್ಲವನ್ನು ಚೆನ್ನಾಗಿ ಗರ್ಗರಿ ಆಗೋ ತನಕ ಒಳ್ಳೆ ಕಲರ್ ಬರೋ ತನಕ ಬಾಡಿಸ್ಕೊಂಡು ಒಂದು ಎಂಟತ್ತು ಕರಿಬೇವಿನ ಎಲೆ ಎರಡು ಒಣಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕೋತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈ ಹಂತದಲ್ಲಿ ನೀವು ಬೇಕಾದ್ರೆ ಈರುಳ್ಳಿನ ಹಾಕೋಬಹುದು ನಿಮಗೆ ಬೇಕಾದ ತರಕಾರಿನ ಹಾಕೋಬಹುದು ನಾನಿಲ್ಲಿ ಬರೀ ಕ್ಯಾರೆಟ್ ಮತ್ತೆ ಹುರುಳಿಕಾಯಿನ ಹಾಕೊಂಡು ಒಂದು ಮೂರು ನಿಮಿಷ ಇದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಆ ರೀತಿ ಮಾಡೋದ್ರಿಂದ ತುಂಬಾ ಮೆತ್ತಿಗೆ ಬೇಯ್ಯಲ್ಲ ಒಳ್ಳೆ ಕಲರ್ ಕೂಡ ಇರುತ್ತೆ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಂಡು ಇಡಿಯಾಗಿ ಉಪ್ಪು ನೀವು ಹಾಕೋ ಹಾಗಿದ್ರೆ ಹಾಕೋಬಹುದು ಮಿಕ್ಸ್ ಮಾಡಿ ಮುತ್ಲಾ ಮುಚ್ಚಿ ಬೇಯಕ್ಕೆ ಬಿಡಬೇಕು ನೀರ್ ಹಾಕಬಾರ್ದು ಹಾಗಾಗಿ ನಾನು ಇಲ್ಲಿ ಉಪ್ಪನ್ನು ಹಾಕೊಂಡಿದೀನಿ ಬೇಗ ಬೇಯತ್ತೆ ಒಂದು ಮೂರಿಂದ ನಾಲ್ಕು ನಿಮಿಷ ಬಿಡೋಣ ಸಣ್ಣ ಊರಿನಲ್ಲಿ ಈಗ ಬೆಂದಿದೆ ನೋಡಿ ಇದನ್ನ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎರಡು ಟೊಮೆಟೊ ಹಾಕೋತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಟೀ ಸ್ಪೂನಷ್ಟು ಅಷ್ಟು ರೆಡ್ ಚಿಲ್ಲಿ ಪೌಡರು ಕಲರ್ದು ಇಲ್ಲಿ ಹಾಕೋತಾ ಇದ್ದೀನಿ ನಿಮಗೆ ಖಾರ ಬೇಕು ಅಂತಂದರೆ ಖಾರದ್ದು ಕೂಡ ಹಾಕ್ಕೋಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ಎಣ್ಣೆ ರಿಲೀಸ್ ಆಗೋ ತನಕ ಮುಚ್ಚಲ ಮುಚ್ಚಿ ಬೇಯಿಸ್ಕೊಳ್ಳೋಣ ಅಷ್ಟೊತ್ತಿಗೆ ಇಲ್ಲಿ ನಾವು ಹುರ್ಕೊಂಡಿರೋ ಪದಾರ್ಥ ಆರಿದೆ ಅದನ್ನು ಪುಡಿ ಮಾಡ್ಕೋಬೇಕು ಈಗ ಮಾಡ್ಕೊಂಡಿದ್ದೀನಿ ಇಲ್ಲಿ ಟೊಮೆಟೊ ಕೂಡ ಮೆತ್ತಿಗೆ ಆಗಿದೆ ಎಣ್ಣೆ ಕೂಡ ರಿಲೀಸ್ ಆಗಿದೆ ಇಷ್ಟ ಆದ್ರೆ ಸಾಕು ಈಗ ಚೆನ್ನಾಗೆಲ್ಲ ಒಂದ್ಸಲ ಮಿಕ್ಸ್ ಮಾಡಿ ಸ್ವಿಚ್ ಆಫ್ ಮಾಡಿಕೊಂಡು ಈಗಾಗಲೇ ಅನ್ನನ ಮಾಡಿ ಇಟ್ಕೊಂಡಿದ್ದು ಉದುರುದುರಾಗಿ ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ನಷ್ಟು ಕಾಯಿ ತುರಿ ನಾವು ಮಾಡಿಕೊಂಡಿರೋ ಒಂದು ಮಸಾಲೆ ಪುಡಿ ಇತ್ತಲ್ಲ ಅದನ್ನು ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ನೀವು ಯಾವುದಾದ್ರೂ ರೈಸ್ನ ಉಪಯೋಗಿಸ್ಕೋಬಹುದು ಬಾಸ್ಮತಿ ರೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಮಾಡಿ ನೋಡಿ ಲಂಚ್ ಬಾಕ್ಸ್ಗೆ ಬೇಗ ಆಗುತ್ತೆ ಯಾವುದಾದ್ರೂ ಒಂದು ತರಕಾರಿನ ನೀವು ಈ ರೀತಿಯಾಗಿ ಹಾಕ್ಕೊಂಡು ಮಾಡ್ಕೋಬೋದು ಇಲ್ಲ ಕಾಂಬಿನೇಷನಲ್ಲಿ ಕೂಡ ನೀವು ಮಾಡ್ಕೋಬೋದು ಇದ್ರ ಜೊತೆಗೆ ರಾಯ್ತ ಹಪ್ಪಳ ಸಂಡಿಗೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ